ನಟಿ ರಾಧಿಕಾ ಪಂಡಿತ್ ಈಗ ತುಂಬು ಗರ್ಭಿಣಿಯಾಗಿದ್ದಾರೆ. ಡಿಸೆಂಬರ್ ವೇಳೆಗೆ ಯಶ್ ರಾಧಿಕಾ ಪಂಡಿತ್ ತಂದೆ ತಾಯಿ ಆಗಲಿದ್ದಾರೆ. ಗರ್ಭಿಣಿಯಾಗಿದ್ದೇನೆ ಎಂದು ಮನೆಯಲ್ಲಿ ಸುಮ್ಮನೆ ಕೂರದೆ ಸಿನಿಮಾ ಕೆಲಸದಲ್ಲಿ ಅವರು ತೊಡಗಿದ್ದಾರೆ. ಹೌದು, ತುಂಬು ಗರ್ಭಿಣಿಯಾಗಿರುವ ರಾಧಿಕಾ ಪಂಡಿತ್ ಸದ್ಯ ಡಬ್ಬಿಂಗ್ ಮಾಡಿದ್ದಾರೆ. ಅವರ ಹೊಸ ಸಿನಿಮಾ ಆದಿ ಲಕ್ಷ್ಮಿ ಪುರಾಣ ಚಿತ್ರದ ಡಬ್ಬಿಂಗ್ ಕೆಲಸಗಳು ಬಾಕಿ ಇದ್ದು ಅದನ್ನ ಈಗ ಮುಗಿಸಿ ಬಂದಿದ್ದಾರೆ. ಈ ವಿಷಯವನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿರುವ ರಾಧಿಕಾ, ನನ್ನ ಮೊದಲು ಸಿನಿಮಾದಿಂದ ಇಲ್ಲಿಯವರೆಗೆ ನನ್ನ ಚಿತ್ರಗಳಿಗೆ ನಾನು ಡಬ್ ಮಾಡಿದ್ದೇನೆ, ಆದರೆ ಈ ಬಾರಿ ಡಬ್ಬಿಂಗ್ ಮಾಡಿದ್ದು ಸ್ವಲ್ಪ ವಿಭಿನ್ನವಾಗಿತ್ತು, ಅದು ಏನು ಎಂಬುದನ್ನ ನೀವೇ ಊಹೆ ಮಾಡಿ ಎಂದು ಬರೆದುಕೊಂಡಿದ್ದಾರೆ. ಕನ್ನಡದ ಬಹುತೇಕ ನಾಯಕರಿಗೆ ಬೇರೆಯವರು ಡಬ್ಬಿಂಗ್ ಮಾಡ್ತಾರೆ, ಆದರೆ ರಾಧಿಕಾ ಪಂಡಿತ್ ಮೊದಲಿನಿಂದಲೂ ತಮ್ಮ ಪಾತ್ರಕ್ಕೆ ತಾವೇ ಡಬ್ ಮಾಡಿಕೊಳ್ಳುತ್ತಾರೆ. ಅದು ಆದಿಲಕ್ಷ್ಮಿ ಪುರಾಣ ಚಿತ್ರದಲ್ಲಿಯೂ ಮುಂದುವರೆದಿದೆ. ಆದಿಲಕ್ಷ್ಮಿ ಪುರಾಣ ರಾಧಿಕಾ ಪಂಡಿತ್ ಹಾಗೆ ನಿರೂಪ್ ಭಂಡಾರಿ ಅಭಿನಯದ ಹೊಸ ಸಿನಿಮಾ ಆಗಿದೆ. ರಾಕ್ ಲೈನ್ ವೆಂಕಟೇಶ್ ಈ ಚಿತ್ರವನ್ನ ನಿರ್ಮಾಣ ಮಾಡುತ್ತಿದ್ದು ಪ್ರಿಯಾ ನಿರ್ದೇಶನ ಮಾಡುತ್ತಿದ್ದಾರೆ.